ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪೋರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2021 ಬೆಟ್ಟಿಂಗ್ ದಂಧೆಗೆ ಹೇಳಿ ಮಾಡಿಸಿದಂಗಾಗಿದೆ. ಸುಮಾರು ವರ್ಷಗಳಿಂದ ಬೆಟ್ಟಿಂಗ್ ದಂಧೆ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿತ್ತು, ಯಾರೂ ಮಾಡ್ತಿರ್ಲಿಲ್ಲ. ಆದರೆ ಇವಾಗ ಮತ್ತೊಂದು ಮ್ಯಾಚ್ ಫಿಕ್ಸಿಂಗ್ ದಂಧೆಗೆ ಶುರು ಆಗಿದೆ. ಅದಕ್ಕೆ ನಾನೊಂದು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ SRH ಮತ್ತು RR ಮ್ಯಾಚಲ್ಲಿ ಯಾವ ರೀತಿ ಫಿಕ್ಸಿಂಗ್ ಅಟೆಂಪ್ಟ್ ಆಗಿತ್ತು, ಇಬ್ಬರು ಬುಕಿಗಳು ಸ್ಟೇಡಿಯಂಗೆ ಎಂಟ್ರಿ ಆಗಿದ್ರು. ಇದು ಇಂಥ ಕೋವಿಡ್ ಟೈಮಲ್ಲಿ ಕೂಡ ಮ್ಯಾಚ್ ಫಿಕ್ಸಿಂಗ್ ಮಾಡಬೇಕು ಅಂತ ಇದ್ದಾರೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಕರೆಕ್ಟಾಗಿ ನಮ್ಮ ಬುಕ್ಕೀಸ್ಗಳಿಗೆ, ಮ್ಯಾಚ್ ಫಿಕ್ಸರ್ಸ್ಗಳಿಗೆ. ಐ ಪಿ ಎಲ್ 2021 ಡೆಲ್ಲಿ ಫಿರೋಜ್ ಶಾ ಕೋಟ್ಲಾಲಿ ಕೆಲವು ಮ್ಯಾಚಸ್ಗಳೆಲ್ಲ ನಡೀತು. ಅಂದರೆ ರೀಸೆಂಟಾಗಿ ಆ ಎಲ್ಲ ಮ್ಯಾಚಸ್ಗಳು ಕೂಡ ಬುಕ್ಕಿ ಫಿಕ್ಸಿಂಗ್ ಮಾಡೋಕ್ಕೆ ನೋಡಿದ್ದಾರೆ, ಯಾವ ರೀತಿ ಫಿಕ್ಸಿಂಗ್ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇವಾಗ ಪ್ರತಿಯೊಂದು ಮ್ಯಾಚಲ್ಲಿ ನಿಮಗೆ ಪಿಚ್ ಕ್ಲೀನರ್ಗಳು ಇರ್ತಾರೆ, ಆ ಕ್ಲೀನರ್ ಮುಖಾಂತರ ಇವರು ಫಿಕ್ಸಿಂಗ್ ಮಾಡೋಕ್ಕೆ ನೋಡಿದರೆ, ಇಬ್ಬರು ಬುಕ್ಕಿಗಳು ವಿತೌಟ್ ಎನಿ ಎಣ್ಣಿ ವಿತೌಟ್ ಎನಿ ಕಾರ್ಡ್ಸು ಎಂಟ್ರಿನ ತೊಗೊಂಡಿದ್ದಾರೆ ಸ್ಟೇಡಿಯಂ ಒಳಗಡೆ. ಆ ರಿಪೋರ್ಟರ್ ಹತ್ರ ಮಾಡಿದ್ದಾರೆ, ಅಂದರೆ ಪಿಚ್ ಕ್ಯೂರೇಟರ್ ಯಾರು ಇರ್ತಾರೆ ಮತ್ತು ಪಿಚ್ ಕ್ಲೀನರ್ ಯಾರು ಇರ್ತಾರೆ, ಕ್ಲೀನರ್ ಮುಖಾಂತರ ಇವರು ಕಾಂಟ್ಯಾಕ್ಟ್ನ ಮಾಡಿದರೆ ಪ್ರತಿಯೊಂದು ಬಾಲ್ಗೂ ಕೂಡ ನೀನು ಅಪ್ಡೇಟ್ ಬಾಳು, ಬಾಲ್ ಟು ಬಾಲ್ ಯಾರ್ಯಾರೆಲ್ಲ ಬೆಟ್ಟಿಂಗ್ ಆಗ್ತಾರೆ ಅವ್ರಿಗೆ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಆ ವ್ಯಕ್ತಿ ಹತ್ರ ಪ್ರತಿಯೊಂದು ರಿಪೋರ್ಟ್ನ ಮಾಡ್ಕೊಂಡಿದ್ದಾರೆ. ಮತ್ತು ಆ ಪಿಚ್ ಕ್ಲೀನರ್ ಹತ್ರದಿಂದ ಮತ್ತು ಪ್ಲೇಯರ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ನೋಡಿದರೆ ಮ್ಯಾಚ್ ಫಿಕ್ಸಿಂಗ್ ಮಾಡೋ ಚಾನ್ಸಸ್ ಕೂಡ ಇದೆ. ಇವಾಗ ಪೊಲೀಸರು ಇಬ್ಬರು ಬುಕ್ಕಿಗಳು ಕೂಡ ಅರೆಸ್ಟ್ ಮಾಡಿರೋದ್ರಿಂದ ಆ ಪಿಚ್ ಕ್ಲೀನರ್ ಯಾರಿದ್ದಾನೆ, ಆ ವ್ಯಕ್ತಿ ಪ್ರತಿಯೊಂದು ಮ್ಯಾಚ್ಗೂ ಅಬ್ಸರ್ವ್ ಮಾಡಿರೋ ಪ್ರಕಾರ ಫೋನ್ ಮಾಡ್ತಿದ್ದ ಅಂತ ಹೇಳ್ತಿದ್ದಾರೆ. ಪ್ಲಸ್ ಪೊಲೀಸರು ಕೂಡ ಆ ವ್ಯಕ್ತಿಗೆ ತುಂಬಾ ಹುಡುಕಾಡ್ತಿದ್ದಾರೆ. ಇದೊಂದು ಯಾವ ರೀತಿ ಸೈನ್ ಅಂತ ಗೊತ್ತಾಗ್ತಿಲ್ಲ. ಇವಾಗ ಮತ್ತೊಮ್ಮೆ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಏನಿದು ಐ ಪಿ ಎಲ್ ಎಲ್ಲ ಮ್ಯಾಚು ಫಿಕ್ಸ್ ಆಗಿದೆಯಾ ಅಂತ. ಅವು ಕೇವಲ ಒಂದು ಮ್ಯಾಚ್ ಆಗಿತ್ತು ಅಂತ ತಿಳ್ಕೊಂಡಿದ್ರು, ಆದರೆ ಸುಮಾರು ಮ್ಯಾಚಸ್ಗಳು ಆಗಿದೆ, ಬೆಳಕಿಗೆ ಬರುತ್ತೆ, ಆದರೆ ಸ್ವಲ್ಪ ದಿವಸಗಳೇ ಬೇಕು. ಬಿ ಸಿ ಸಿ ಅವರು ತುಂಬಾ ಹೆವಿಯಾಗಿ ನಿರ್ಧಾರ ತೊಗೊಂಡಿದ್ದಾರೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ರೋ ತಕ್ಷಣವೇ ಅರೆಸ್ಟ್ ಮಾಡಿ ಕಂಪ್ಲೀಟಾಗಿ ಆ ಕ್ರೈಮ್ ಅವ್ರಿಗೆ ಅರೆಸ್ಟ್ನ ಮಾಡಿದ್ದಾರೆ. ಪ್ರತಿಯೊಬ್ಬರು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಪಿಚ್ ಯಾರೆಲ್ಲ ಕ್ಲೀನ್ ಮಾಡ್ತಾರೆ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಮಲ್ಲಿ ಬುಕ್ಕಿಗಳು ಅರೆಸ್ಟ್ ಆಗಿರೋದ್ರಿಂದ ಬುಕ್ಕಿ ಕೈಲಿ ಬಾಯಿ ಬಿಡ್ಸೋಣ ಅಂತ ನೋಡ್ತಿದ್ದಾರೆ. ಆದರೆ ಬುಕ್ಕಿಗಳು ಬಾಯಿ ಬಿಡ್ತಿಲ್ಲ, ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನು ಕಲೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿಗೆ ಈ ಫಿಕ್ಸಿಂಗ್ ಭೂತ ನಿಲ್ಲಲ್ಲ. ಐ ಪಿ ಎಲ್ 2021 ಏನನ ಒಂದು ಭೂತ ಕಾಣುತ್ತಿರುತ್ತೆ, ಸುಮಾರು ಜನ ಅರೆಸ್ಟ್ ಆಗ್ತಾರೆ, ಪ್ಲೇಯರ್ಸ್ ಕೂಡ ಇನ್ವಾಲ್ವ್ ಆಗಿರಬಹುದು. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ, ನಾ ಕೊಡೋ ಇನ್ಫಾರ್ಮೇಷನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ತುಂಬಾ ಫಾಸ್ಟಾಗಿ ಕೊಡ್ತಾ ಇರ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಫ್ರೀ ಇರುತ್ತೆ ಗೈಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗೂ. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ನಮ್ಮ ಮೇಲೆ.